ಇನ್ನ ಇಲ್ಲಿ ಮೊದಲು ಅಹಮದಾಬಾದ್ಗೆ ಬರ್ತಾರೆ ಟ್ರಂಪ್ ಅವರು, ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ಅಧ್ಯಕ್ಷ ಅಹಮದಾಬಾದ್ಗೆ ಬರ್ತಿದ್ದ ಹಾಗೆ, ಏರ್ಪೋರ್ಟ್ಗೆ ಬರ್ತಿದ್ದ ಹಾಗೆ ಸಬರಮತಿ ಆಶ್ರಮಕ್ಕೆ ತೆರಳಲಿದ್ದಾರೆ. ಅದರ ಒಂದು ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಅಲ್ಲಿ ಯಾವ ರೀತಿಯಾದಂತಹ ಒಂದು ಭದ್ರತೆಯನ್ನ ಹಾಕಿಕೊಳ್ಳಲಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಸಾಂಸ್ಕೃತಿಕ ಕಲಾ ತಂಡಗಳೆಲ್ಲವೂ ಕೂಡ ಆ ರೋಡಿನ ಪಕ್ಕದಲ್ಲಿ ಅವರ ಒಂದು ಸೊಬಗು ಅನಾವರಣಗೊಳ್ಳಲಿಕ್ಕೆ ವೇದಿಕೆಯನ್ನ ಸಿದ್ಧಪಡಿಸಲಾಗಿರುವಂತದ್ದು. ರಸ್ತೆ ಉದ್ದಕ್ಕೂ ಕೂಡ ಎಲ್ಲೂ ಗ್ಯಾಪ್ ಇಲ್ಲದಂತೆ ಜನ ಇರ್ತಾರೆ, ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿರುವಂತದ್ದು. ಇನ್ನೊಂದ್ ಕಡೆ ಶಾರ್ಪ್ ಶೂಟರ್ ಗಳನ್ನ ಕೂಡ ಅಲ್ಲಿ ಹಾಕಲಾಗಿದೆ, ಭದ್ರತೆಗೆ ಅಂತ ನಿಯೋಜನೆ ಮಾಡಲಾಗಿರುವಂತದ್ದು. ಯಾವುದೇ ಕ್ಷಣದಲ್ಲಿ ಏನಾದ್ರೂ ಆಗ್ಬಿಟ್ರೆ ಅನ್ನುವ ಕಾರಣಕ್ಕೋಸ್ಕರ ಮುಂಜಾಗ್ರತಾ ಕ್ರಮವಾಗಿ ಶಾರ್ಪ್ ಶೂಟರ್ ಗಳನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ನಿಮ್ಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿದೆ ಆ ಒಂದು ಅಹಮದಾಬಾದ್ ಏರ್ಪೋರ್ಟ್ ಗೆ ಬಂದಂತಹ ಸಂದರ್ಭ. ಆ ಒಂದು ಜಾಗದಿಂದ ಸಬರಮತಿಗೆ ಹೋಗುವಂತಹ ಒಂದು ಆಶ್ರಮ, ಆ ಆಶ್ರಮಕ್ಕೆ ತಲುಪುವವರೆಗೂ ಕೂಡ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಅನ್ನೋದನ್ನ ನಿಮಗೂ ಕೂಡ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಆ ಡೊನಾಲ್ಡ್ ಟ್ರಂಪ್ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದ್ದೂರಿ ಸ್ವಾಗತಕ್ಕೆ ವೇದಿಕೆ ರೆಡಿಯಾಗಿದೆ. ಇನ್ನ ಮೊಟೇರಾ ಸ್ಟೇಡಿಯಂ ಬಳಿ ಕಿಕ್ಕಿರ್ದು ಜನ ಸೇರ್ತಾ ಇರುವಂತದ್ದು. ಈಗ ಆಲ್ರೆಡಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾನೆ ಇದ್ದಾರೆ. ನಿಮ್ಗೆ ಆ ಒಂದು ದೃಶ್ಯಾವಳಿಯನ್ನ ತೋರಿಸ್ತಾ ಇದೀವಿ. ವಿಶ್ವದ ಅತಿ ದೊಡ್ಡ ಸ್ಟೇಡಿಯಂ ಇವತ್ತು ಉದ್ಘಾಟನೆಗೊಳ್ಳಲಿದೆ. ವಿಶ್ವದ ಅತಿ ದೊಡ್ಡ ಸ್ಟೇಡಿಯಂ ಭಾರತದಲ್ಲಿ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ ಭಾರತ. ಅದನ್ನ ವಿಶ್ವದ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಅವರು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಸಂದೇಶ ಅಹಮದಾಬಾದ್ ಏರ್ಪೋರ್ಟ್ ಗೆ ಗುಜರಾತ್ ಸಿಎಂ ವಿಜಯ್ ರೂಪಾನಿ ಅವರು ಆಗಮಿಸಿದ್ದಾರೆ, ಟ್ರಂಪ್ ಸ್ವಾಗತಿಸಲಿಕ್ಕೆ ಆಗಮಿಸಿದ್ದಾರೆ ಗುಜರಾತ್ನ ರಾಜ್ಯಪಾಲ ಕೂಡ. ಕೆಲವೇ ಹೊತ್ತಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಆಗಮಿಸಲಿದ್ದಾರೆ. ಅಲ್ಲಿ ಗುಜರಾತ್ನ ಸಿಎಂ ಆಗಿರುವಂತಹ ವಿಜಯ್ ರೂಪಾನಿ ಅವರು ಈಗ ಆಲ್ರೆಡಿ ಅಹಮದಾಬಾದ್ ಏರ್ಪೋರ್ಟ್ ಗೆ ಆಗಮಿಸಿರುವಂತದ್ದು. ಗುಜರಾತ್ನ ರಾಜ್ಯಪಾಲರು ಕೂಡ ಆಗಮಿಸಿದ್ದಾರೆ ಸ್ವಾಗತವನ್ನ ಕೋರ್ಲಿಕ್ಕೋಸ್ಕರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಅಹಮದಾಬಾದ್ ಏರ್ಪೋರ್ಟ್ ಅನ್ನ ತಲುಪಲಿದ್ದಾರೆ. ಈಗಾಲ್ರೆಡಿ ಅವರು ಅಂದ್ರೆ ಪ್ರಯಾಣವನ್ನ ಬೆಳೆಸಿರುವಂತದ್ದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಹಮದಾಬಾದ್ ಏರ್ಪೋರ್ಟ್ ಗೆ ಬಂದು ತಲುಪಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಟ್ರಂಪ್ ಅವರನ್ನ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಸ್ವಾಗತಿಸಲಿಕ್ಕೆ ಗುಜರಾತ್ನ ಸಿಎಂ ಆಗಿರುವಂತ ವಿಜಯ್ ರೂಪಾನಿ ಹಾಗೆ ಗುಜರಾತ್ನ ರಾಜ್ಯಪಾಲರು ಇಬ್ರು ಕೂಡ ಈಗ ಆಲ್ರೆಡಿ ಅಹಮದಾಬಾದ್ ಏರ್ಪೋರ್ಟ್ ಗೆ ಬಂದು ತಲುಪಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ, ಅವರನ್ನ ವೆಲ್ಕಮ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಡೊನಾಲ್ಡ್ ಟ್ರಂಪ್ ಅವರನ್ನ ಸ್ವಾಗತಿಸಲಾಗುತ್ತೆ, ವಿಶ್ವದ ದೊಡ್ಡಣ್ಣನನ್ನ ಸ್ವಾಗತಿಸಲಾಗುತ್ತೆ. ಹಬ್ಬದ ವಾತಾವರಣ ಅಲ್ಲಿ ಕ್ರಿಯೇಟ್ ಆಗಿರುವಂತದ್ದು. ಅಹಮದಾಬಾದ್ ಗುಜರಾತ್ನಾದ್ಯಂತ ಆಲ್ಮೋಸ್ಟ್ ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡಲಾಗಿದೆ. ಹಬ್ಬದ ವಾತಾವರಣವನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಅಲ್ಲಿನ ದೃಶ್ಯಾವಳಿಗಳನ್ನ, ನೇರ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇರುವಂತದ್ದು. ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ, ಒಂದ್ ಕಡೆ ಮೊಟೇರಾ ಕ್ರೀಡಾಂಗಣದ ಒಳಗಡೆ ಇರುವಂತ ದೃಶ್ಯಾವಳಿಯನ್ನ ನಿಮ್ಮ ಸ್ಕ್ರೀನ್ ನ ಬಲಭಾಗದ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ನ ಎಡಭಾಗದ ದೃಶ್ಯಾವಳಿ ಏನಿದೆ ಅದು ಮೊಟೇರಾ ಕ್ರೀಡಾಂಗಣದ ಒಳಗಡೆ ಜನ ಹೋಗ್ತಾ ಇರುವಂತದ್ದು. ಅಲ್ಲಿ ಪಾಸ್ ಅನ್ನ ಇಟ್ಕೋ, ಪಾಸ್ ಇದ್ರೆ ಮಾತ್ರ ಮೊಟೇರಾ ಕ್ರೀಡಾಂಗಣದ ಒಳಗಡೆ ಬಿಡ್ಲಾಗ್ತಾ ಇದೆ. ಸಾಕಷ್ಟು ಜನ ನಮಗೆ ಪಾಸ್ ಸಿಕ್ಕಿಲ್ಲ ಅಂತ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ರು. ಯಾಕೆಂದ್ರೆ ಇಲ್ಲಿ 110,000 ಆಸನದ ವ್ಯವಸ್ಥೆ ಇದೆ. ಅಲ್ಲಿ ಗುಜರಾತ್ ನಲ್ಲಿ ಇರುವಂತ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಜನರನ್ನ ಕರೆಸಲಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ನೀಡ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.